ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನ್ಯೂ ಅಪ್ಡೇಟ್ಗೋಸ್ಕರವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಕೊಡ್ತಾ ಇರ್ರಿ ಶೇರ್ ಮಾಡ್ತಾ ಇರಿ ಬಟ್ ಇವಾಗ ತಿಳಿಸ್ಕೊಡೋದೇನಪ್ಪ ಅಂತಂದರೆ ಇವಾಗ ನೀವು ಸೊ ಅಪ್ಡೇಟ್ ಏನಪ್ಪ ಅಂದರೆ ಪಿ ವಿ ಸಿ ಕಾರ್ಡ್ ಅಂದರೆ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತೇಳಿ ಅಂದರೆ ಲೈಕ್ ಎ ಟಿ ಎಮ್ ಕಾರ್ಡ್ ಥರ ಬರುತ್ತೆ ಸೊ ನೀವೇನು ಮಾಡ್ಬೋದನ್ನ ಪರ್ಸಲ್ ಕೂಡ ಇಟ್ಕೋಬೋದು ಎಲ್ಲಿ ಕೂಡ ಇಟ್ಕೋಬೋದು ಯೂಸ್ ಮಾಡ್ಬೋದು ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಗಟ್ಟಿ ಇರುತ್ತೆ ಸೊ ಅದು ಚೆನ್ನಾಗಿರುತ್ತೆ ಗೋರ್ಮೆಂಟಿಂದ ಏನಾಗುತ್ತಪ್ಪ ನಿಮಗೆ ಸೊ ಬರುತ್ತೆ ಓಕೆನಾ ಸೊ ಗೌರ್ಮೆಂಟಿಂದ ಬರುತ್ತೆ ಬಟ್ ಆದರೆ ಗೌರ್ಮೆಂಟ್ ವೆಬ್ಸೈಟ್ ಒಳಗಡೆ ನಿಮಗೆ ಆಧಾರ್ ಪಿ ವಿ ಸಿ ಕಾರ್ಡನ್ನು ಸೊ ಯಾವ ರೀತಿ ನಾವು ಏನು ಮಾಡೋದು ಬುಕ್ ಮಾಡೋದು ಲೈಕ್ ಹಾಡರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ನೀವೇನು ಮಾಡಿಯಪ್ಪ ಅಂತಂದರೆ ಸಿಂಪಲ್ ಸ್ಟೆಪ್ಸ್ ತಿಳಿಸ್ಕೊಡ್ತೀನಿ ಆ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗಿ ಸೊ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನೀವು ಕ್ರೋಮ್ಗೆ ಹೋಗಿ ಸೊ ಕ್ರೋಮ್ಗೆ ಹೋಗ್ಬಿಟ್ಟು ಏನು ಮಾಡಿಯಪ್ಪ ಅಂದರೆ ಮೈ ಆಧರ್ ಅಥವಾ ಯು ಹೈ ಡಿ ಎ ಹೈ ಅಂತಾದರೂ ಸರ್ಚ್ ಮಾಡಿ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತದೆ ಅದರಲ್ಲಿ ಸರ್ಚ್ ಮಾಡಿಬಿಟ್ಟು ನೀವೇನು ಮಾಡ್ಬೇಕಂದ್ರೆ ನೆಕ್ಸ್ಟು ಅಲ್ಲಿ ನೀವೇನು ಮಾಡಿ ಸರ್ಚ್ ಮಾಡಿದಾದಮೇಲೆ ಅಲ್ಲಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಥರ ಇರುತ್ತೆ ಅದಕ್ಕೆ ಅದಾದ ನಂತರ ಅದ್ರ ಕೆಳಗಡೆ ಒಂದು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಬರುತ್ತೆ ಅದರ ನೆಕ್ಸ್ಟ್ ಏನಾಗುತ್ತೆ ಎಂಟರ್ ಆಧಾರ್ ನಂಬರ್ ಏನು ಮಾಡ್ಯಪ್ಪ ಅಂದರೆ ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಆ ಎಂಟರ್ ಮಾಡಿದ ನೆಕ್ಸ್ಟ್ ನೀವೇನು ಮಾಡ್ಯಪ್ಪ ಅಂತಂದರೆ ಸಿಂಪಲ್ ಅಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಬರುತ್ತೆ ಅಂದ್ರೆ ಅಲ್ಲಿ ಪಕ್ಕದಲ್ಲೇ ಇರುತ್ತೆ ಆ ಕ್ಯಾಪ್ಚಾನ ಏನು ಮಾಡ್ಯಪ್ಪ ನೀವು ಎಂಟರ್ನ ಮಾಡಿ ಓಕೆನಾ ಆದರೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ನೀವು ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಸೊ ರಿಜಿಸ್ಟರ್ ಆಗಿರುತ್ತಲ್ಲ ಅದಕ್ಕೇನಾಗಿರುತ್ತೆ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಏನು ಮಾಡ್ಯಪ್ಪ ಅಂದರೆ ನೀವು ಸೊ ಎಂಟರ್ನ ಮಾಡಿ ಲೈಕೆ ಸೊ ಎಂಟರ್ ಓ ಟಿ ಪಿ ಆದಮೇಲೆ ನೀವು ಲಾಗಿನ್ನಾಗಿ ಕ್ಲಿಕ್ ಮಾಡಿ ಸೊ ಸಪೋಸ್ ಲಾಗಿನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಆಟೋಮೆಟಿಕ್ಲಿ ಲಾಗಿನ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಸರ್ವರ್ ಡೌನ್ ಇದ್ದಾಗ ಅಥವಾ ಏನಾದರೂ ತೊಂದರೆ ಇದ್ದಾಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ನಿಮ್ಮ ನಿಮಗೆ ಅಲ್ಲಿ ಸೊ ಅದೇನು ಕೂಡ ಶೋ ಆಗೋಲ್ಲ ಅವಾಗೇನು ಮಾಡ್ಬೋದು ಮತ್ತೆ ಏನು ಮಾಡಿ ಸೊ ಕ್ಲೋಸ್ ಮಾಡಿ ಸೊ ಮತ್ತೆ ಏನು ಮಾಡಿಯಪ್ಪ ಅಂದರೆ ಮತ್ತೆ ನೀವು ಕೂಡ ಏನು ಮಾಡಿ ಕ್ರೋಮ್ಗೆ ಹೋಗಿ ಕ್ರೋಮ್ಗೋಗ್ಬಿಟ್ಟು ಏನು ಮಾಡಿಯಪ್ಪ ಅಂದರೆ ನೀವು ಸೊ ಅಲ್ಲಿ ಆಟೋಮೆಟಿಕ್ ಕ್ಲೋಸ್ ಆಗಿರುತ್ತಲ್ಲ ಅದಕ್ಕೋಸ್ಕರವಾಗಿ ಮತ್ತೆ ನೀವು ಮೈ ಆಧಾರ್ ಅಂತ ಏನು ಮಾಡಿ ಸರ್ಚ್ ಮಾಡಿ ಮೈ ಆಧಾರ್ ಅಂತ ಗೌರ್ಮೆಂಟ್ ವೆಬ್ಸೈಟನ್ನು ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೇನಾಗುತ್ತೆ ಸೊ ಆಟೋಮೆಟಿಕ್ಲಿ ಆಲ್ರೆಡಿ ಅಲ್ಲೇನಾಗುತ್ತೆ ಸೊ ಲಾಗಿನ್ ಆಗಿರುತ್ತೆ ಅಲ್ಲಿ ರೈಟ್ ಸೈಡಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಫೋಟೋ ಬಂದಿರುತ್ತೆ ರೈಟ್ ಸೈಡಲ್ಲಿ ಚಿಕ್ಕದಾಗಿ ನಿಮ್ಮದು ಓಕೆನಾ ನಿಮ್ಮದು ಒಂದು ಫೋಟೋ ಬಂದಿರುತ್ತೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಲಾಗಿನ್ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ಓಕೆನಾ ಲಾಗಿನ್ ಆಗಿದ್ದರೆ ಸೊ ನೀವು ಅಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಅದು ನಿಮ್ದೇನ ಓಕೆ ಅಂತೇಳಿ ಸೊ ಲಾಗಿನ್ ಆಗಿರುತ್ತಲ್ಲ ಅದ್ರ ನೆಕ್ಸ್ಟ್ ಅಲ್ಲ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಾಗ ಏನಾಗಿರುತ್ತಪ್ಪ ಅಂದರೆ ಸೊ ಒಂದು ಥರ್ಡ್ ಆಪ್ಷನ್ ಬರುತ್ತೆ ಹಾರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತಿರುತ್ತೆ ಅದನ್ನೇನು ಮಾಡಿಯಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ನಂತರ ಅಲ್ಲಿ ನಿಮಗೆ ಡೀಟೇಲ್ಸ್ ಏನಾಗುತ್ತೆ ಶೋ ಆಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೀಟೇಲ್ಸ್ ಶೂ ಆಗುತ್ತೆ ಅದನ್ನೇನು ಮಾಡ್ಯಪ್ಪ ಅಂದರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಹೇಗಿದೆ ಯಾವ ರೀತಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಆ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಏನೇನು ನಿಮಗೇನಾಗುತ್ತಪ್ಪ ಅಂತಂದರೆ ಸೊ ಕನ್ಫರ್ಮ್ ಇವಾಗ ಎಸ್ ಆರ್ ಎನ್ ನಂಬರ್ ಕೂಡ ಶೂ ಆಗುತ್ತೆ ಅದನ್ನು ಕೂಡ ಬೇಕಾದ್ರೆ ನೋಡ್ಕೊಳ್ಳಿ ಓಕೆನಾ ಫಿಫ್ಟಿ ರುಪೀಸ್ ಏನಾಗುತ್ತೆ ಶೋ ಆಗುತ್ತೆ ಫಿಫ್ಟಿ ರುಪೀಸ್ ನೀವೇನು ಮಾಡಬೇಕಾಗುತ್ತೆ ಪೇ ಮಾಡಬೇಕಾಗುತ್ತೆ ಆಯಿತಾ ಹೈಯರ್ ಬೈ ಕನ್ಫರ್ಮ್ ಲೈಕ್ ದಿಸ್ ಇದು ಈ ಥರ ಏನಿದೆಯಪ್ಪ ಅಂದರೆ ಸೊಮ್ ಇದಿದೆ ಅಲ್ಲೇನು ಮಾಡ್ಯಪ್ಪ ಅಂದರೆ ಆಪ್ಷನನ್ನು ಸೊ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಅಲ್ಲಿ ಒಂದು ರೈಟ್ ಸೈಡ್ ಕೆಳಗಡೆ ಸೊ ಮೇಕೆ ಪೇಮೆಂಟ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಪೇಮೆಂಟ್ ಮೆಥಡ್ ಏನಾಗುತ್ತೆ ಓಪನ್ ಆಗುತ್ತೆ ಆ ಪೇಮೆಂಟ್ ಮೆಥಡ್ ಓಪನ್ ಆದಮೇಲೆ ನೀವು ಯಾವ ಮೆಥಡಲ್ಲಿ ಪೇಮೆಂಟ್ ಮಾಡ್ತೀರಾ ಸೊ ನೀವು ಮಾಡ್ಬೋದು ಓಕೆನಾ ಸೊ ಲೈಕೆ ಪೇ ಟಿ ಎಮ್ ಗೂಗಲ್ ಪೇ ಸೊ ಅಥವಾ ಫೋನ್ಪೇ ಸೊ ಅಲ್ಲಿ ಆಪ್ಷನ್ಸ್ ಇರುತ್ತೆ ಯು ಪಿ ಎ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯು ಪಿ ಐ ಅಂತ ಕ್ಲಿಕ್ ಮಾಡ್ಕೊಬಿಟ್ಟು ಇವನ್ ಫೋನ್ಪೇ ಗೂಗಲ್ ಪೇ ಸೊ ಇದ್ದರೂ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಲೈಕ್ ಇವಾಗ ಏನು ಮಾಡಿಯಪ್ಪ ಅಂದರೆ ಫೋನ್ಪೇ ನಾನು ಚೆಕ್ ಮಾಡ್ತೀನಿ ನೋಡಿ ಫೋನ್ಪೇ ಕೂಡ ನೀವು ಮಾಡ್ಬೋದು ಓಕೆನಾ ಸೊ ಅದನ್ನು ಮಾಡಿಬಿಟ್ಟು ಏನು ಮಾಡಿದ್ವಿ ವೆರಿಫೈ ಅಂತ ಕೊಟ್ಟಪ್ಪ ಅಂದರೆ ವೆರಿಫೈ ಆಗುತ್ತೆ ಸೊ ವೆರಿಫೈ ಆದ ನಂತರ ನಿಮ್ಮದು ಏನಾಗುತ್ತೆ ಆಧಾರ್ ಪಿ ವಿ ಸಿ ಕಾರ್ಡ್ ಏನಾಗುತ್ತೆ ಬುಕ್ ಆಗುತ್ತೆ ಆರ್ಡರ್ ಆಗುತ್ತೆ ಅದು ನೆಕ್ಸ್ಟ್ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಒಂದು ನಿಮಗೆ ಸೊ ಲೈಕ್ ಎ ಟಿ ಎಮ್ ಕಾರ್ಡ್ ಥರ ನಿಮಗೆ ಕಾರ್ಡು ಬರುತ್ತೆ ಓಕೆನಾ ಇದು ನ್ಯೂ ಅಪ್ಡೇಟು ಸೊ ಇದೇ ಥರ ನ್ಯೂ ಅಪ್ಡೇಟ್ಗೋಸ್ಕರವಾಗಿ ಲೈಕ್ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ನ್ಯೂ ನ್ಯೂ ಅಪ್ಡೇಟ್ಸ್ ಏನು ಮಾಡ್ತೀರಪ್ಪ ನಿಮಗೆ ತಗೋಬರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಮೈ ವಿಡಿಯೋ